ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ನೇತೃತ್ವದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ತಾಲೂಕು ಪಂಚಾಯಿತಿ ಮಾಗಡಿ ಹಾಗೂ ಸಂಜೀವಿನಿ ಒಕ್ಕೂಟಗಳ ಸಹಯೋಗದಲ್ಲಿ ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ಸಮುದಾಯ ಬಂಡವಾಳ ನಿಧಿ ವಿತರಣಾ ಯೋಜನೆಯಡಿಯಲ್ಲಿ ತಾಲೂಕಿನ 5 ಪಂಚಾಯಿತಿಗಳ ಸ್ತ್ರೀಶಕ್ತಿ ಸಂಘಟನೆಗಳಿಗೆ ಒಟ್ಟು 48 ಲಕ್ಷ ರು ಸಾಲ ವಿತರಿಸಿದರು. ಕಾರ್ಯಕ್ರಮಕ್ಕೆ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಎ ಮಂಜುನಾಥ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಎ ಮಂಜುನಾಥ್, ಸಂಜೀವಿನಿ ಯೋಜನೆ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ದೃಷ್ಟಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ದೂರದೃಷ್ಟಿತ್ವದಿಂದ ಅಂದು ಅಸ್ತಿತ್ವಕ್ಕೆ ಬಂದ ಈ ಯೋಜನೆ ಇಂದು ಎಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಚೈತನ್ಯದ ಶಕ್ತಿ ತುಂಬಲಾಗುತ್ತಿದೆ. ಈ ಯೋಜನೆ ಬಹಳ ಉತ್ತಮವಾಗಿದ್ದು ಎಲ್ಲ ಮಹಿಳೆಯರು ಇದರ ಪ್ರಯೋಜನ ಪಡೆಯಬೇಕು ಎಂದರು. ಇದು ನಮ್ಮ ಹೆಣ್ಮಕ್ಕಳಿಗೆ ಶಕ್ತಿಯನ್ನ ತುಂಬಲಿಕ್ಕೆ ಇದು ಕಾರಣ ಆಗಿದೆಯ. ಇದು ಸಮರ್ಪಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನುವಂತ ವಿಚಾರದಲ್ಲಿ ನಮ್ಮ ಸಂಸತ್ ಸದಸ್ಯರು ಹಲವಾರು ಬಾರಿ ಇದರ ಮೇಲೆ ಒತ್ತಡವನ್ನು ತಂದು ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ. ನಮ್ಮ ಹೆಣ್ಮಕ್ಳು ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಬಡ ಹೆಣ್ಮಕ್ಳು ಯಾರತ್ರನೂ ಹೋಗಿ ಕೈ ಚಾಚಬಾರ್ದು. ಅವರಿಗೆ ಸರ್ಕಾರ ಕೊಟ್ಟಂತ ಈ ಯೋಜನೆ ಅನುದಾನ ಅವ್ರಿಗೆ ನೇರವಾಗಿ ಸೇರ್ಬೇಕು. ಅವರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಉದ್ದೇಶ ಏನಿತ್ತು ಆ ಉದ್ದೇಶ ಪೂರ್ವಕವಾಗಿ ಸಾಕಬೇಕು ಅನ್ನುವಂತ ಚಿಂತನೆಯಲ್ಲಿ ನಮ್ಮ ಸಂಸತ್ ಸದಸ್ಯರಂತ ಡಿಕೆ ಸುರೇಶ್ ಅವರು ಪಾರದರ್ಶಕವಾಗಿ ನಮ್ಮ ಜಿಲ್ಲೆಯಲ್ಲಿ ಅವರ ಕ್ಷೇತ್ರದಲ್ಲಿ ನಡೀಬೇಕು ಅನ್ನುವಂತ ವಿಚಾರದಲ್ಲಿ ನಂತರ ಮಾತನಾಡಿದ ಸಂಸದ ಡಿಕೆ ಸುರೇಶ್, ಗ್ರಾಮೀಣ ಮಟ್ಟದ ಬಡವರ್ಗದ ಮಹಿಳೆಯರು ಬಲವರ್ಧನೆಗಾಗಿ ಆರ್ಥಿಕ ಸಹಾಯ ಒದಗಿಸಿ ಜೀವನೋಪಾಯವನ್ನ ಕಲ್ಪಿಸಿ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶ ಈ ಸಂಜೀವಿನಿಯ ಉದ್ದೇಶವಾಗಿದೆ. ಸಾಲ ಪಡೆದು ಒಕ್ಕೂಟಗಳು ಕಡ್ಡಾಯವಾಗಿ ಸಾಲ ಮರುಪಾವತಿ ಮಾಡಿದಾಗಲೇ ದೇಶದ ಆರ್ಥಿಕತೆ ಉತ್ತಮ ಮಟ್ಟಕ್ಕೆ ಸಾಗುತ್ತದೆ. ಈ ನಿಟ್ಟಿನಲ್ಲಿ ಇಂದು 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 48 ಲಕ್ಷ ರುಗಳ ಸಾಲ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ 2 ಕೋಟಿ ಸಾಲವನ್ನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಒಕ್ಕೂಟಕ್ಕೆ ವಿತರಿಸಲಾಗುವುದು ಎಂದರು. ಪ್ರತಿ ಗ್ರಾಮ ಪಂಚಾಯತ್ಗೆ ಕನಿಷ್ಠ 20-25 ಲಕ್ಷ ರೂಪಾಯಿ ಹಣ ಒಕ್ಕೂಟದ ವ್ಯವಸ್ಥೆಗಳೇ ಇರುತ್ತದೆ. ನೀವು ಅದನ್ನ ರೊಟೇಷನ್ಗೋಸ್ಕರ 1 ರೂಪಾಯಿ ಬಡ್ಡಿ ದರದಲ್ಲಿ ನೀವು ಕೊಡಬೇಕು. 1 ರೂಪಾಯಿ ಬಡ್ಡಿ ದರದಲ್ಲಿ ಕೊಡಿಸು ನೀವು ಅದನ್ನ ವೃದ್ಧಿ ಮಾಡುವ ಮುಖಾಂತರ ಬೇರೆಯವರು ಕೂಡ ಹಣ ಸರ್ಕ್ಯುಲೇಟ್ ಆಗ್ತಕ್ಕಂತ ಕೆಲವರು ಹೇಳ್ತಾರೆ. ಲಕ್ಷ್ಮಿ ಒಂದ್ ಕಡೆ ಇರಬಾರ್ದಂತೆ, ರಕ್ತನು ಒಂದ್ ಕಡೆ ನಿಲ್ಬಾರ್ದಂತೆ. ರಕ್ತ ಏನಾರ ನಿಂತು ಒಂದ್ ಕಡೆ ಅಂತ ಅಂದ್ರೆ ಪಾಠ ಆಯ್ತು ಅಂತ ಅಂದ್ರೆ ಪಾರ್ಟಿ ಪಟ. ಲಕ್ಷ್ಮಿ ಒಂದೇ ಕಡೆ ನಿಂತು ಅಂತ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಲಕ್ಷ್ಮಿ ತಿರುಗಾಡ್ತಾ ಇರ್ಬೇಕಾದ್ರೆ ಹಣ ಕೂಡ ತಿರುಗ್ತಾ ಇರ್ಬೇಕು, ಎರಡು ಕಡೆ ಸಪ್ರೇಟ್ ಆಗ್ಬೇಕು. ಸೊ ಹಾಗಾಗಿ ಇವತ್ತು ನಾವು ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಬೇಕು ಅಂತ ಅಂದ್ರೆ ಹಣಕಾಸಿನ ಪರಿಸ್ಥಿತಿಯನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಒಕ್ಕೂಟ ವ್ಯವಸ್ಥೆಯನ್ನ ಏನು ರಚನೆ ಮಾಡ್ಕೊಂಡಿದೀವಿ ಆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನೀವು 20 ಸ್ವಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂತ ಒಂದು ಕೆಲಸ ಆಗುತ್ತೆ. ಯಾವುದೇ ಸ್ವಂತ ಉದ್ಯೋಗ ಅದು ಬಹಳ ಚರ್ಚೆ ಆಗಬೇಕಾಗುತ್ತೆ. ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳಾದ ಚಿಕ್ಕಹಳ್ಳಿ, ಲಕ್ಕೇನಹಳ್ಳಿ, ಗುಡೇಮಾರನಹಳ್ಳಿ, ಹುಲಿಕಲ್ ಹಾಗೂ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಸಹಾಯ ಸಂಘಟನೆಯ ಮಹಿಳೆಯರಿಗೆ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಎ ಮಂಜುನಾಥ್ ಚೆಕ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಸಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದಿವ್ಯ ಗಂಗಾಧರ್ ಅಶೋಕ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಗಂಗರಂಗಯ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಧನಂಜಯ್ ನಾಯಕ, ಸದಸ್ಯರಾದ ಸುಗುಣ ಕಾಮರಾಜು, ನಾರಾಯಣಪ್ಪ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ಮಾಗಡಿ.